ರಾಧೆ ಗೊತ್ತಾ ಎಲ್ಲಾರ್ಗೂ? ಹುಡುಗರು, ರಾಧೆ ಕೃಷ್ಣ ರಾಧೆ. ನಾವು ಭಾರತದಲ್ಲಿ ಎಲ್ಲರಿಗೂ ಪ್ರೀತಿ ಅಂತ ಬಂದಾಗ ಕೊಡುವ ಉದಾಹರಣೆ ರಾಧಾ ಕೃಷ್ಣ. ಕೃಷ್ಣನಿಗೆ ಎಂಡ್ ಇದೆ, ಗೋಕುಲ ನಿರ್ಗಮನ ಅಂತಕ್ಕಂಥದ್ರಲ್ಲಿ ನಾವು ಅದನ್ನ ಕಾಣ್ಬೋದು. ರಾಧೆ ಏನಾದ್ಲು, ಕೊಳ್ಳಾದ್ಲು ಅಂತಾರೆ. ಕೃಷ್ಣ ನೀರಿಗೆ ಹೋಗ್ತಾ ಇದ್ದಾಗ ಅವಳು ಹೋದ್ಲು ಅಂತಾರೆ. ಬಟ್ ನಿಶ್ಚಲವಾಗಿರೋ ಎಂಡ್ ಇಲ್ಲ. ಆದ್ರೆ ಎಲ್ಲೆಲ್ಲಿ ಪ್ರೀತಿ ಇದೆ ಅಲ್ಲಿ ರಾಧೆನ ನೆನಪಿಸ್ಕೋತಾರೆ. ಎಲ್ಲೆಲ್ಲಿ ಏನೋ ಸೋ ಕಾಲ್ಡ್ ರೊಮ್ಯಾನ್ಸ್ ಅಂತಾರೆ, ಅಲ್ಲಲ್ಲಿ ರಾಧೆ ಬರ್ತಾಳೆ. ಕೃಷ್ಣನ ರಾಸಲೀಲೆಗಳಲ್ಲಿ ರಾಧೆ ಬರ್ತಾಳೆ. ಆದ್ರೆ ಅವಳಿಗೆ ಒಂದು ಎಂಡ್ ಕೊಟ್ಟಿಲ್ಲ. ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಯಾರೋ ಒಬ್ಬ ಅತ್ಯುನ್ನತವಾದಂತಹ ಕವಿ ಬರ್ತದೆ ಅದು. ಬರೀದಲ್ಲ ಇದ್ರೆ ಮಹಾಭಾರತನು ಬರಲ್ಲ, ರಾಮಾಯಣನು ಬರಲ್ಲ. ರಾಧೆಗೆ ಎಂಡ್ ಕೊಟ್ಟಿಲ್ಲ. ಆದ್ರೆ ಶೀಸ್ ಸಾರ್ವಕಾಲಿಕ, ರಾಧೆ ಸಾರ್ವಕಾಲಿಕ. ಅದಕ್ಕೆ ಒಂದು ಕವಿತೆ, ಮಾಧವನವಳು ಅಂತ, ನಾನು ನಿಮ್ಮೆ ಏನಿರುವಾಗ ಬರ್ದು ಡಿಗ್ರಿ ಸ್ಟೂಡೆಂಟ್ ಆಗಿದ್ದಾಗ. ಓದೋಕ್ಕಿಂತ ಮುಂದೆ ಚಪ್ಪಾಳೆ ಬೇಡ, ರೈವತ್ತದಂತ ಗೊತ್ತಾಗತ್ತೆ. ಅಂತರಂಗವ ಬಳಸಿ ಕಾಡುವ ಪಾತ್ರವದು ಮೈ ತುಂಬಿ ನಿಂತಿದ್ದ ಹರೆಯದೊಡತಿ. ಎಲ್ಲೆಲ್ಲಿ ಪ್ರೀತಿಯೋ ಅಲ್ಲಿ ಅದರೊಳಗಾಡಿ ರಮ್ಯ ಕ್ಷಣದಲ್ಲಿ ನಿಂದು ಮಡಿಯುತ್ತ ನೀರೆ. ಚೆಲುವು ಇರುವೆಡೆಯಲ್ಲಿ ಮಿಂಚಿ ರೂಪಕದಲ್ಲಿ ತ್ಯಾಗ ಎಲ್ಲಿಯೋ ಅಲ್ಲಿ ಉಪಮೆಸಿಗದವಳು. ಕಥೆ ಕವನದಲ್ಲಿ ಮಿಂಚಿ ಜಿಹ್ವೆಯಲ್ಲಿ ನಲಿದವಳು. ಖಾಲಿ ಕಣ್ಣುಗಳಲ್ಲಿ ಭಾವ ಬಸಿದವಳು. ಮಾಯವಾದಳು ಹುಡುಗಿ ಸಾವಿಗೂ ಸಿಗದೆ, ಮಾಯವಾದಳು ಹುಡುಗಿ ಸಾವಿಗೂ ಸಿಗದೆ, ಕವಿಯು ಕಾಣದ ಕಡೆಗೆ ಹೆಜ್ಜೆ ಗುರುತಿಡದೆ. ಕವಿಯು ಕಾಣದ ಕಡೆಗೆ ಹೆಜ್ಜೆ ಗುರುತಿಡದೆ. ಪೂರ್ಣತೆಗೆ ನಿಲುಕದೆಯೇ ಅದೃಶ್ಯವಾದವಳು, ಪೂರ್ಣತೆಗೆ ನಿಲುಕದೆಯೇ ಅದೃಶ್ಯವಾದವಳು. ಎಲ್ಲರಲ್ಲೂ ಇರುವವಳು, ಎಲ್ಲೆಡೆಯೂ ಮಿನುಗುವವಳು, ಎಲ್ಲಿ ಅವಳು, ಎಲ್ಲಿ ಅವಳು? ಎಲ್ಲರಲ್ಲೂ ಇರುವವಳು, ಎಲ್ಲೆಡೆಯೂ ಮಿನುಗುವಳು, ಎಲ್ಲಿ ಅವಳು? ಮತ್ತೆ, ಕ್ಯಾನ್ ವುಮೆನ್ ಪರ್ಸ್ಯೂ ಹರ್ ಹಾಬೀಸ್ ಅಂಡ್ ಕರಿಯರ್ ಲೈಕ್ ಎ ಮ್ಯಾನ್ ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್. ನಮ್ಗಳಿಗೂ ಆ ಪರಿಸ್ಥಿತಿ ಬಂದಿರುತ್ತೆ. ಎಲ್ಲ ಫಂಕ್ಷನ್ಸ್ಗೂ ಮನೇಲಿ ಅಡುಗೆ ಮಾಡಿದ್ದೇ ಬರಬೇಕಾಗತ್ತೆ, ರೈಟ್? ವಿ ಆರ್ ಫೇಸಿಂಗ್ ದಟ್. ಅದು ಅಂದರೆ ಯಾವುದೋ ಒಂದು ಫ್ಯಾಮಿಲಿದು ಏನೋ ಒಂದು ನಮಗೆ ಕಮಿಟ್ಮೆಂಟ್ಗೋಸ್ಕರ ನಮ್ಮ ಎಲ್ಲ ಹಾಬೀಸ್ನ ನಮಗೆ ಪೂರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ, ಟೈಮ್ ಕನ್ಸ್ಟ್ರೈಂಟ್, ಸ್ಟ್ರೆಸ್. ಆದರೆ ಇದರೆಲ್ಲದಿಂದ ಆಚೆ ಬರಬಹುದು ಒಂದು ಹೆಣ್ಣುಮಗಳು ಅಂತ ಹೇಳೋದಕ್ಕೂ ಒಂದು ಆತ್ಮವಿಶ್ವಾಸ ನನಗೆ ಎಮ್ ಎನ್ ಅಲ್ಲಿದ್ದಾಗ ಬಹಳ ಏನು ರೆಬೆಲಿಯಸ್ ಆಗಿರೋಂತಹ ಸ್ತ್ರೀವಾದಿ ಆಗಿದೆ ತುಂಬ. ಈಗಲೂ ಅದೇ, ಐ ಆಮ್ ಪ್ರೌಡ್ ಟು ಸೇ ಮೈ ಸೆಲ್ಫ್ ಅಸ್ ಫೆಮಿನಿಸ್ಟ್, ಓಕೆ? ಐ ಆಮ್ ಅ ಫೆಮಿನಿಸ್ಟ್, ಓಕೆ? ಇಟ್ ಡಸಂಟ್ ಮೀನ್ ಐ ಆಮ್ ಅ ಮೇಲ್ ಅಪೋನೆಂಟ್, ಓಕೆ? ಐ ಆಮ್ ಅ ಫೆಮಿನಿಸ್ಟ್, ಫೈನ್. ಆಗ ಒಂದು ಬಹಳ ಜೋಶಲ್ಲಿ ಬರ್ತಿರ್ತಕ್ಕಂಥ ಪದ್ಯ ಇದು, ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗಿತ್ತು ಯೂನಿವರ್ಸಿಟಿನಲ್ಲಿ. ಒಂದು ಪದ ಬರುತ್ತೆ ಇಲ್ಲಿ, ಅಭಿಸಾರಿಕೆ ಅಂತ. ನಿಮ್ಮ ಕನ್ನಡ ಪ್ರೊಫೆಸರ್ಸ್ಗಳ ಹತ್ರ ಕೇಳ್ಕೊಳ್ಳಿ ಅದರ ಅರ್ಥ, ಆಮೇಲೆ ಈ ಕವಿತೆ ಓದಿ ಮತ್ತೆ ಅರ್ಥ ಆಗುತ್ತೆ. ಇವತ್ತು ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಅಭಿಸಾರಿಕೆ ಅಂತ ಪದನ ವಾಸವದತ್ತಗೆ ಉಪಯೋಗಿಸಿದ್ರು ಸ್ವಪ್ನ ವಾಸವದತ್ತದಲ್ಲಿ ವಸಂತ ಸೇನೆಗೆ ಆ ಪದ ಉಪಯೋಗಿಸಿದ್ರು. ಅದರಲ್ಲಿ ಎಲ್ಲ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಪ್ರೀತಿಗೆ ಪ್ರೀತಿಯನ್ನು ಅರಸಿ ಹೋಗ್ತಕ್ಕಂಥ ಹೆಣ್ಣು ಮಗಳು ಅವಳಿಗೆ ಯೂಸ್ ಮಾಡಿದಂತಹ ಪದ ಇದು. ಅದರಲ್ಲಿ ಎಲ್ಲೋ ಒಂದು ಕಡೆ ವೇಶ್ಯ ಅನ್ನೋ ಅರ್ಥ ಕೂಡ ಬರುತ್ತೆ. ಏನ್ ಲಕ್ಷ್ಮಿ ಇಚ್ಚಿ ಕುಡುಗಿ ಈ ತರ ಬರ್ದ್ಬಿಟ್ಟಿದ್ಯಾ ನೀನ್ ಅಂತ ತಿಳ್ಕೊಳ್ಳಲ್ಲ ಜನ, ತಿಳ್ಕೊಳ್ಳಿ. ಒಂದ್ಸಲ ಪೊಯಿಟ್ರಿ ಬರ್ದಾದ್ಮೇಲೆ ದಟ್ ಇಸ್ ನಾಟ್ ಮೈ ಪ್ರಾಪರ್ಟಿ. ಬದುಕು ಪ್ರಿಯತಮ ನನಗೆ ಅಭಿಸಾರಿಕೆ. ನಾವು ಲೈಫ್ ಜೀವನ ಅಂತ ಕಂಡಾಗ ಬೇರೆ ಯಾವ್ದು ಮುಖ್ಯ ಅಲ್ಲ, ಜೀವನ ಇಸ್ ಇಂಪಾರ್ಟೆಂಟ್, ಓಕೆ? ಕೇಳಿ. ಅಳತೆ ಮೀರಿ ಹಣೆಯ ತಿಲಕ ಉದ್ದವಾಗಿದೆ, ಕೆಂಪು ಕಪ್ಪಾಗಿದೆ, ಮೀರುತ್ತೇನೆ ಮಾಪನಗಳನ್ನು. ತುರುಬು ಹರವಿ ಹಕ್ಕಿಯಾಗಿದೆ ಹೃದಯ, ಹುರುಪು ಹರೆಯ ಓಲೆ ಲೋಲಕವಾಗಿ ತಾಳವಾಗಿದೆ ನಡೆಗೆ, ತಲೆಯೂಗಿದಾಗೆಲ್ಲ ಜನಪು ಚಮಕಿ. ತುದಿಗಳನ್ನು ಮುಟ್ಟು ಕೊಡಲಿದ್ದೇನೆ, ಬೆರಳ ತುದಿ ತೇವವು ಆರಲಿದೆ, ಭಯವಿಲ್ಲ ಬದುಕ ಬಾಡಿಗೆ ತೆರಲು ಬದ್ಧ ಇನ್ನು. ಮೊದಲ ಸಿರಿ ನಗುವಿಗೆ ಬೆರೆತಾಗಿದೆ ತೂಕ, ಭಾರವಾಗಿರದ ನಿತ್ಯ ಮಂದಸ್ಮಿತ. ಚುಕ್ಕಿ ಚಿತ್ತ ಚಿತ್ತಾರ ಚೈತ್ರ ಎಲ್ಲವೂ ಮೊದಲಿನಂತೆಯೇ ಅನುಭವ. ಚುಕ್ಕಿ ಚಿತ್ತ ಚಿತ್ತಾರ ಚೈತ್ರ ಎಲ್ಲವೂ ಮೊದಲಿನಂತೆಯೇ ಅನುಭವ. ಚುಟುಕಿ ಗಟ್ಟಿತನ ಕೊಟ್ಟಲಿದೆ, ಬಣ್ಣ ನನ್ನದು ಬಿಳುಪು ನನ್ನದು,
ರಚನೆಯು ನನ್ನ ಪಾಲಿನದು ಕುಂಚ ಕೊಡೆ ಕಂಡ ಕೈಗಳಿಗೆ ಬಣ್ಣ ನನ್ನದು ಬಿಳುಪು ನನ್ನದು ರಚನೆಯು ನನ್ನ ಪಾಲಿನದು ಕುಂಚ ಕೊಡೆ ಕಂಡ ಕೈಗಳಿಗೆ ತೇಲಿಸುವ ಮಳೆ ಮಾಸುವ ಗಾಳಿ ತೇಲಿಸುವ ಮಳೆ ಮಾಸುವ ಗಾಳಿ ಸುರಿದು ಸುರಿದರೆ ಭರಿಸಿ ಬಯಲಾಗುತ್ತೇನೆ ಸುರಿದು ಸುರಿದರೆ ಭರಿಸಿ ಬಯಲಾಗುತ್ತೇನೆ ಆರ್ದ್ರವಾಗಲಿ ಮನ ನಯನ ಕರ್ಣ ಆರ್ದ್ರವಾಗಲಿ ಮನ ನಯನ ಕರ್ಣ ಬಾಡಿ ಬತ್ತಲಾಗುತ್ತಿಲ್ಲ ನನ್ನಂಥ ಎಲ್ಲರಂತೆ ಬಾಡಿ ಬತ್ತಲಾಗುತ್ತಿಲ್ಲ ನನ್ನಂಥ ಎಲ್ಲರಂತೆ ಬದುಕು ಪ್ರಿಯತಮ ನನಗೆ ಅಭಿಸಾರಿಕೆ ನಾನು ಬದುಕು ಪ್ರಿಯತಮ ನನಗೆ ಅಭಿಸಾರಿಕೆ ನಾನು ತಿರುಗುತ್ತೇನೆ ನಡೆಯುತ್ತೇನೆ ದಾಟುತ್ತೇನೆ ತಲುಪುತ್ತೇನೆ ತಿರುಗುತ್ತೇನೆ ನಡೆಯುತ್ತೇನೆ ದಾಟುತ್ತೇನೆ ತಲುಪುತ್ತೇನೆ ಥ್ಯಾಂಕ್ ಯು ಈ ಕವಿತೆ ನನ್ನ ಕವಿತೆಯನ್ನಕ್ಕೋಸ್ಕರ ಓದಿದ್ದಕ್ಕಿಂತ ಹೆಚ್ಚಾಗಿ ಮುಂದೆ ನಮ್ಮ ಕಾಲೇಜಿನ ಹೆಣ್ಣು ಮಕ್ಕಳುಗಳಿಗೆಲ್ಲ ಈ ಪ್ರಾಬ್ಲಮ್ ಬರುತ್ತೆ ಅರ್ಧ ಕಾಲೇಜ್ಗಳು ಮದುವೆ ಮಾಡ್ತೀನಿ ಓದಬೇಡಿ ನೋ ಯು ಕ್ಯಾನ್ ಪರ್ಸ್ಯೂ ಯುವರ್ ಹಾಬೀಸ್ ಅಂಡ್ ಕರಿಯರ್ ವೆರಿ ವೆಲ್ ಲೈಕ್ ಎ ಮ್ಯಾನ್ ಕಾನ್ಫಿಡೆಂಟ್ಲಿ ಬಿ ಕಾನ್ಫಿಡೆಂಟ್ ದಟ್ ಇಸ್ ದ ರೀಸನ್ ಐ ಹ್ಯಾವ್ ರೆಡ್ ದಿಸ್ ಪಾಯಿಂಟ್ ಓಕೆ ನಾವು ಪೂಜಾ ಯೆಸ್ ಕಮ್